ಕೆಆರ್ಎಸ್ ಉಳಿವಿಗಾಗಿ ಆಗಸ್ಟ್ 10ರಂದು ಕೆಆರ್ಎಸ್ನಿಂದ ಶ್ರೀರಂಗಪಟ್ಟಣವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹೋರಾಟಕ್ಕೂ ಕೂಡ ಸರಿಯಾದ ಒಂದು ನಾವು ಬಲ ಕೊಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಈಗ ನಾವೇನು ಒಂದು ಹೇಳ್ಕೊಂಡಿದ್ದೀವ, ಅವ್ರು ಹೇಳಿದಾರೆ ಒಂದು ಶ್ರೀರಂಗಪಟ್ಟಣ ಒಂದ್ಸ ಬಂದ್ ಮಾಡೋದು, ಇನ್ನೊಂದ್ಸ ಪಾದಯಾತ್ರೆ ಮಾಡೋದು, ಈ ತರ ಹಳ್ಳಿಗಳ ಮೇಲೆ ಒಂದು ಪ್ರಚಾರ ಕೊಡೋದು, ಇನ್ನೊಂದ್ಸಲ ಜಿಲ್ಲಾ ಮಟ್ಟದಲ್ಲಿ ಮಾಡೋದು, ಇಲ್ಲ ಇನ್ನೊಂದ್ಸರಿ ರಾಜ್ಯದ ಮಟ್ಟದಲ್ಲಿ ಮಾಡೋದು, ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗುತ್ತೆ ಅಲ್ಲಿಗೆ ಹೋರಾಟ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಈ ಹೋರಾಟನ ಒಂದು ಹತ್ತು ಪಟ್ಟಣದಲ್ಲಿ ಶನಿವಾರ ನಡೆದ ಜನಾಂದೋಲನ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ಮಾಡಲಾಯಿತು. ನಮ್ಮ ಜೀವನಾಡಿ ಕಾವೇರಿ ಆಗಿದೆಯೋ, ನಮ್ಮ ರಾಜರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು, ನಮ್ಮ ಈ ಭಾಗದ ಕಾವೇರಿಗೆ ನಾಗರಿಕತೆಯನ್ನು ಉಟ್ಕೊಂಡು ಬಂದಿದ್ಯೋ, ನಾವೆಲ್ಲ ಬದುಕ್ತಾ ಇದೀವಿ. ಇವತ್ತು ಆ ಕಟ್ಟೆಗೆ ಧಕ್ಕೆ ಬಂದಿದೆ, ಸುಮಾರು 4 ವರ್ಷದಿಂದ ಹೋರಾಟ ನಡೀತಾ ಇದೆ. ಈ ಹೋರಾಟನ ಇನ್ನೂ ಹೆಚ್ಚಿನ ಬಲ ಕೊಡೋಕ್ಕೋಸ್ಕರ ಇವತ್ತು ನಾವು ಶ್ರೀರಂಗಪಟ್ಟಣ ತಾಲೂಕಲ್ಲಿ ಸೇರ್ಕೊಂಡಿದ್ದೀವಿ. ನಾವೆಲ್ಲ ಕೂಡ ಪಾದಯಾತ್ರೆ ಮೂಲಕ ಮತ್ತೆ ಶ್ರೀರಂಗಪಟ್ಟಣ ಬಂದ್ ಮಾಡೋ ಮೂಲಕ, ಮಂಡ್ಯ ಜಿಲ್ಲೆ ಬಂದ್ ಮಾಡೋ ಮೂಲಕ, ಮತ್ತೆ ರಾಜ್ಯದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋ ಮೂಲಕ ನಾವು ಹಮ್ಮಿಕೊಂಡು ಎಲ್ಲಿವರೆಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಹೋರಾಟ ಮಾಡಲು ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ರೂಪಿಸ್ಕೊಂಡಿದ್ದೀವಿ. ಮೊದಲನೇ ಹಂತದಲ್ಲಿ ನಾವು 10ನೇ ತಾರೀಕು ಕೆಆರ್ಎಸ್ನಿಂದ ಶ್ರೀರಂಗಪಟ್ಟಣಗೆ ಪಾದಯಾತ್ರೆ ಮಾಡ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಅಂತ ನಾವು ಘೋಷಣೆ ಮಾಡ್ಕೊಂಡು ಓಡ್ತಾ ಇದ್ದೀವಿ. ರೈತ ಸಂಘ, ದಸಂಸ ಹಾಗೂ ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ರು. ಸಭೆಯಲ್ಲಿ ಗಂಜಾಂ ರವಿಚಂದ್ರ, ನಂಜುಂಡ ಮೌರ್ಯ, ಶ್ರೀಕಂಠಯ್ಯ, ಶಂಕರ್ ಬಾಬು, ಸುರೇಶ್, ಪ್ರಿಯಾ, ರಮೇಶ್, ಪಾಂಡು ಇತರರು ಭಾಗಿಯಾಗಿದ್ದರು.